ನನ್ನನ್ನ ಮಂತ್ರಿ ಮಾಡಬೇಕು ಅಂತ ಸಿಎಂ ಮನಸ್ಸಿನಲ್ಲಿದೆ. ಸಚಿವ ಸ್ಥಾನ ಸಿಗುವ ಇಂಗಿತವನ್ನ ಶಾಸಕ ರೆಡ್ಡಿ ವ್ಯಕ್ತಪಡಿಸಿದ್ದಾರೆ. ನಾನು ಮಂತ್ರಿ ಆಗೋದು ಖಚಿತ ಅಂತ ಸಿಎಂ ಹೇಳಿದ್ರು. ದೇವರ ಅನುಗ್ರಹ ಇದ್ರೆ ನಾನು ಈ ಬಾರಿ ಮಂತ್ರಿ ಆಗ್ತೀನಿ. ಸಿಎಂ ಬದಲಾವಣೆ ವಿಚಾರ ಎಲ್ಲ ಊಹಾಪೋಹ. ಸಿಎಂ ಬೊಮ್ಮಾಯಿ ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ. ಬಿಜೆಪಿ ಶಾಸಕ ಜಿ ಸೋಮಶೇಖರ್ ರೆಡ್ಡಿ ಪ್ರತಿಕ್ರಿಯೆನ ಕೊಟ್ಟಿರೋದು. ನಾನು ಈ ಬಾರಿ 100% ಮಂತ್ರಿ ಆಗ್ತೀನಿ, ನನ್ನನ್ನ ಮಂತ್ರಿ ಮಾಡ್ತೀನಿ ಅಂತ ಖುದ್ದು ಸಿಎಂ ಬಸವರಾಜ ಬೊಮ್ಮಾಯಿ ಅವರೇ ಹೇಳಿದ್ದಾರೆ. ಇನ್ನು ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದಂತಹ ಸೋಮಶೇಖರ್ ರೆಡ್ಡಿ, ಇದೆಲ್ಲವೂ ಕೂಡ ಊಹಾಪೋಹ. ಅವರು ಉತ್ತಮ ಆಡಳಿತವನ್ನ ಕೊಡ್ತಾ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಅವರೇ ಮುಂದುವರಿತಾರೆ. ಇನ್ನು ನನ್ನ ಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರ ಆಶೀರ್ವಾದ ಇದ್ರೆ ಆಗುತ್ತೆ, ಆದರೆ ನನಗಂತೂ ಹೋಪ್ಸ್ ಇದೆ ಅಂತ ಸೋಮಶೇಖರ್ ರೆಡ್ಡಿ ಹೇಳಿದ್ದಾರೆ. ಊಹಾಪೋಹಗಳು ಬಂದೇ ಬರ್ತಾ ಇರ್ತವೆ, ಯಾವ ಸರ್ಕಾರ ಇದ್ರೂ ಕೂಡ. ಬಟ್ ನನಗೆ ತಿಳಿದಷ್ಟು ಮಟ್ಟಿಗೆ ಬದಲಾವಣೆ ಇರಲ್ಲ, ಏನೂ ಇರಲ್ಲ. ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಿ, ಜನವರಿನಲ್ಲಿ ಅದು ಇನ್ನೊಂದು ಮಹತ್ವಾಕಾಂಕ್ಷ ಒಂದು ಪ್ರೋಗ್ರಾಮ್ ಇದೆ ಮುಖ್ಯಮಂತ್ರಿದು, ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಾರೆ. ಅದು ಮಾಡಿದ ಮೇಲೆ ನಮಗೆ ಹೆಂಗಿರುತ್ತೆ, ಜನಕ್ಕೆ ಜನರ ಮನೆಗೆ ಬಂದು ಸೇವೆ ಮಾಡೋ ಒಂದು ಕಾರ್ಯಕ್ರಮ ಅದನ್ನು ಮಾಡ್ತಾ ಇದ್ದಾರೆ. ಸಂಕ್ರಾಂತಿ ನಂತರ ತಾವು ಮಂತ್ರಿ ಆಯ್ತು ಅನ್ಸುತ್ತೆ? ಅಯ್ಯೋ ದೇವ್ರೆ, ನಾನು ಹೇಳಿದ್ದೀನಿ ಮೊದಲಿಂದ, ಕಸಾಪುರ ಹನುಮಾನ್ ದೇವರು ದುರ್ಗಮ್ಮ ತಾಯಿ ಮಲ್ಲೇಶ್ವರ ಸ್ವಾಮಿ ಆಶೀರ್ವಾದ ಮಾಡಿದ್ರೆ ನಾನು ಮಂತ್ರಿ ಆಗ್ತೀನಿ ಅಂತ ಗ್ಯಾರಂಟಿ ಇದೆ. ನಾನು ಕೇಳ್ತಾ ಇದ್ದೀನಿ, ನಾನೇನು ಕೇಳಿದ್ದೀನಿ, ಮುಖ್ಯಮಂತ್ರಿ ಅವರಿಗೆ ಮನಸ್ಸಿನಲ್ಲಿ ಇದೆ. ಮೊನ್ನೆ MLC ಚುನಾವಣೆಯಲ್ಲಿ ಭಾಳ ಕಷ್ಟ ಬಿದ್ದು ಸೋಮಶೇಖರ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು, ಆನಂದ್ ಸಿಂಗ್ ಅವರು ಎಲ್ಲರೂ ಕಷ್ಟಪಟ್ಟು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಒಳ್ಳೆ ಮೆಜಾರಿಟಿಯಲ್ಲಿ ಗೆಲ್ಲಿಸಿದ್ದಾರೆ ಅನ್ನೋದು ಅವ್ರ ಮನದಟ್ಟು ಆಗಿದೆ ಅನ್ನೋ ಮುಂದೆ ನೋಡೋದು ನಾವು. ಬಳ್ಳಾರಿ ಅಂತ ಯಾರಿಲ್ಲ ಸರ್ ಮಂತ್ರಿ ಸದ್ಯಕ್ಕೆ, ಅದಕ್ಕೆ ನೀವೆಲ್ಲರೂ ಬಯಸಿದ್ರೆ ಆಗ್ತದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.